ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸುಂದರವಾದ ಅದ್ಭುತವಾದ ಕಥೆಯೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ಕಥೆ ಕೇಳಿದರೆ ನಿಮ್ಮ ಪೂರ್ವಜನ್ಮದ ಪಾಪಗಳು ಕೂಡ ನಿವಾರಣೆಯಾಗುತ್ತವೆ. ಈ ಕಥೆ ಬಹುಶಃ ನೀವು ಕೇಳಿರುವ ಸಾಧ್ಯತೆ ಇಲ್ಲ. ಇದು ತ್ರೇತಾಯುಗದಲ್ಲಿ ನಡೆದಿರುವಂತದ್ದು. ಶ್ರೀರಾಮ ಸೀತೆಯನ್ನು ಲಂಕೆಯಿಂದ ಕರೆತರಲು ಸೇತುವೆಯನ್ನು ನಿರ್ಮಿಸಿದಂತಹ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವುದೇ. ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಂಧಿಸಿಟ್ಟಿದ್ದ. ಶ್ರೀರಾಮ ಅಲ್ಲಿ ಹೋಗಬೇಕೆಂದರೆ ಸಮುದ್ರ ದಾಟಬೇಕಿತ್ತು. ಈಗಿರುವ ಹಾಗೆ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಇರಲಿಲ್ಲವಲ್ಲ. ಹಾಗಾಗಿ ಸೇತುವೆ ನಿರ್ಮಿಸಿದರೆ ರಾಮ ಹಾಗೂ ಅವರ ಅನುಚರರು ಎಲ್ಲರೂ ಕೂಡ ಲಂಕೆಗೆ ಸುಲಭವಾಗಿ ಹೋಗಿ ರಾವಣನೊಂದಿಗೆ ಯುದ್ಧ ಮಾಡಿ ಸೀತೆಯನ್ನು ಕರೆತರಬಹುದು ಎಂಬ ಆಲೋಚನೆ ಶ್ರೀರಾಮನಿಗೆ ಮೂಡಿತು. ಹಾಗಾಗಿ ಎಲ್ಲರೂ ಅವರ ಶಕ್ತಿಗೆ ಮೀರಿ ಹಗಲು ರಾತ್ರಿ ಕಷ್ಟಪಟ್ಟು ಸೇತುವೆಯನ್ನು ಕಟ್ಟುತ್ತಿದ್ದರು. ಆ ಸಮಯದಲ್ಲಿ ಚಿಕ್ಕ ಅಳಿಲು ಮರಿಯೊಂದು ರಾಮನಿಗೆ ನಾನು ಹೇಗಾದರೂ ಸಹಾಯ ಮಾಡಬೇಕು ಎಂಬ ಆಲೋಚನೆಯಿಂದ ಸಮುದ್ರದ ನೀರಿನಲ್ಲಿ ಮುಳುಗಿ ದಡದಲ್ಲಿ ಹೋಗಿ ಉರುಳಾಡಿ ಅದರ ಮೈಗೆ ಅಂಟಿಕೊಂಡಿರುವಂತಹ ಮರಳನ್ನು ಸೇತುವೆಯ ಮೇಲೆ ಚೆಲ್ಲುತ್ತಿತ್ತು. ಮತ್ತೆ ಅದೇ ಪ್ರಕಾರ ನೀರಿನಲ್ಲಿ ಮುಳುಗಿ ಮೈ ಒದ್ದೆ ಮಾಡಿಕೊಂಡು ಮರಳಿನಲ್ಲಿ ಒದ್ದಾಡಿ ಸೇತುವೆಯ ಮೇಲೆ ಮರಳನ್ನು ಉದುರಿಸುವ ಮೂಲಕ ಅದರ ಕೈಲಾಗುವ ಸಹಾಯ ಮಾಡುತ್ತಿತ್ತು. ಅದನ್ನು ನೋಡಿದ ಶ್ರೀರಾಮ ಆ ಅಳಿಲು ಮರಿಯನ್ನು ಎತ್ತಿಕೊಂಡು ಪ್ರೀತಿಯಿಂದ ನೀನೇಕೆ ಇಷ್ಟೊಂದು ಕಷ್ಟಪಡುತ್ತಿರುವೆ ಎಂದು ಕೇಳಿದರು. ಅದಕ್ಕೆ ಅಳಿಲು ಮರಿ, ಪ್ರಭು, ನೀವು ಅಮ್ಮನ ಹತ್ತಿರ ಹೋಗಲು ತುಂಬಾ ಕಷ್ಟಪಡುತ್ತಿದ್ದೀರಿ. ನಿಮಗೆ ಸಹಾಯ ಮಾಡಲು ಎಲ್ಲರೂ ಅವರ ಶಕ್ತಿಗೆ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ಹಾಗಾಗಿ ನಾನು ಕೂಡ ಅಳಿಲು ಸೇವೆ ಮಾಡಬೇಕೆಂದು ತೀರ್ಮಾನಿಸಿಕೊಂಡು ನನ್ನ ಮೈ ಮೇಲಿರುವ ಕೂದಲಿನಲ್ಲಿ ಸಾಧ್ಯವಾದಷ್ಟು ಮರಳನ್ನು ಮೆತ್ತಿಕೊಂಡು ಅದನ್ನು ಸೇತುವೆಯ ಮೇಲೆ ಚೆಲ್ಲುತ್ತಿದ್ದೇನೆ. ಇದು ತುಂಬಾ ಚಿಕ್ಕ ವಿಷಯನೇ ಇರಬಹುದು, ಆದರೆ ನಿಮ್ಮ ಮೇಲೆ ನನಗಿರುವಂತಹ ಭಕ್ತಿ ಮಾತ್ರ ತುಂಬಾ ದೊಡ್ಡದು. ಈಗ ಈ ರಾಮಸೇತುವೆಯ ಪುಣ್ಯ ಕಾರ್ಯದಲ್ಲಿ ನನಗೂ ಪಾಲು ಇದ್ದಂತಾಯಿತಲ್ಲ ಎಂದು ಹೇಳಿತು ಅಳಿಲು. ಆ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ಶ್ರೀರಾಮ ಮುದ್ದಾಗಿ ಆ ಅಳಿಲು ಮರಿಯ ಬೆನ್ನಿನ ಮೇಲೆ ನೀವಿದರು. ಅವರ ಮೂರು ಬೆರಳುಗಳೇ ಅಳಿಲಿನ ಬೆನ್ನಿನ ಮೇಲೆ ಮುದ್ರೆಯಂತಾಗಿ ಈಗಲೂ ನಮಗೆ ಅಳಿಲಿನ ಬೆನ್ನಿನ ಮೇಲೆ ಮೂರು ಗೆರೆಗಳು ಕಾಣಿಸುತ್ತಿವೆ. ಆ ಗೆರೆಗಳನ್ನು ಶ್ರೀರಾಮನ ಮುದ್ರೆಗಳು ಅಥವಾ ಶ್ರೀರಾಮನ ನಾಮಗಳು ಎಂದು ಕರೆಯುತ್ತಾರೆ. ಆದರೆ ಆ ಅಳಿಲಿನ ಹಿಂದಿರುವ ಚರಿತ್ರೆ ಏನೆಂದು ಈಗ ನಾವು ತಿಳಿಯೋಣ. ಪೂರ್ವಕಾಲದಲ್ಲಿ ಒಂದು ಗ್ರಾಮದಲ್ಲೊಬ್ಬ ಬಡವ ವಾಸವಿದ್ದ. ಆತ ಪ್ರತಿದಿನ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ. ಅವನಿಗೊಬ್ಬ ಮಗನಿದ್ದ. ಎಲ್ಲರಂತೆ ಅವನಿಗೂ ಕೂಡ ಅವನ ಮಗ ಅವನಂತೆ ಕೂಲಿ ಕೆಲಸ ಮಾಡುವವನಾಗದೆ ಕೈ ತುಂಬ ದುಡ್ಡು ದುಡಿದು ಉನ್ನತ ಸ್ಥಾನದಲ್ಲಿರಬೇಕೆಂಬ ಆಸೆ ಇತ್ತು. ಹಾಗಾಗಿ ಅವನ ಗ್ರಾಮದ ಪಕ್ಕದಲ್ಲಿದ್ದ ಒಂದು ಆಶ್ರಮಕ್ಕೋಗಿ ಅಲ್ಲಿ ಗುರುಗಳನ್ನು ಭೇಟಿಯಾಗಿ ಅವರ ಕಾಲಿನ ಮೇಲೆ ಬಿದ್ದು, ಗುರುಗಳೇ, ದಯವಿಟ್ಟು ನಿಮ್ಮ ಸಂಪೂರ್ಣ ಜ್ಞಾನವನ್ನು ನನ್ನ ಮಗನಿಗೆ ಅನುಗ್ರಹಿಸಿ, ಅವನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಎಂದು ಬೇಲಾಡಿದ. ಗುರುಗಳಿಗೆ ಆ ಬಡವನ ಮೇಲೆ ಕರುಣೆ ಬಂದು ಅವನ ಮಗನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅವರಿಗೆ ತಿಳಿದಂತಹ ಎಲ್ಲಾ ವಿದ್ಯೆಗಳನ್ನು ಅವನಿಗೆ ಕಲಿಸಿಕೊಟ್ಟರು. ಬುದ್ಧಿಶಾಲಿಯಾದ ಆ ಹುಡುಗ ಅತಿ ಬೇಗನೆ ಎಲ್ಲಾ ವಿದ್ಯೆಗಳನ್ನು ಕಲಿತುಕೊಂಡು ಮನೆಗೆ ಹಿಂದಿರುಗಿ ಬಂದ. ಅವನ ಬುದ್ಧಿವಂತಿಕೆಯನ್ನು ನೋಡಿದ ಅಕ್ಕಪಕ್ಕದ ಮನೆಯವರು, ಆ ಊರಿನವರೆಲ್ಲ ಆಶ್ಚರ್ಯಗೊಂಡರು. ಇಷ್ಟು ಬೇಗನೆ ಎಲ್ಲಾ ವಿದ್ಯೆಗಳನ್ನು ಕಲಿತುಕೊಂಡಿದ್ದಾನೆ ಎಂದು ಸಂತೋಷಿಸಿದರು. ಅವನನ್ನು ಹಾಡಿ ಹೊಗಳಿದರು. ಆದರೆ ಇಷ್ಟು ಜನರು ಮೆಚ್ಚಿಕೊಂಡರೂ ಕೂಡ ಅವನ ತಂದೆ ಮಾತ್ರ ಒಂದು ದಿನ ಕೂಡ ಮಗನನ್ನು ಹೊಗಳಲಿಲ್ಲ, ಯಾವತ್ತೂ ಮೆಚ್ಚಿಕೊಂಡಿಲ್ಲ. ಇದರಿಂದ ಕೋಪಗೊಂಡ ಆ ಹುಡುಗ ಒಂದು ದಿನ ತಂದೆ ಎಲ್ಲೋ ಹೋಗುತ್ತಿರುವಾಗ ಒಂದು ದಪ್ಪ ಕೋಲನ್ನು ತೆಗೆದುಕೊಂಡು ಹಿಂದಿನಿಂದ ತಂದೆಯ ಕಡೆ ಜೋರಾಗಿ ಎಸೆದ. ಆ ಏಟಿಗೆ ತಂದೆ ಮೂರ್ಛೆ ಹೋದ. ಸುತ್ತಮುತ್ತ ಜನರು ಗುಂಪುಗಟ್ಟಿಕೊಂಡು ನೀರನ್ನು ಚಿಮುಕಿಸಿ ಆತನನ್ನು ಎಚ್ಚರಗೊಳಿಸಿದರು. ಚೇತರಿಸಿಕೊಂಡ ಆ ತಂದೆ ಮಗನನ್ನು ಶಪಿಸಿದ. ಏನಂತ ಅಂದರೆ, ನೀನು ಈ ಸಮಾಜದಲ್ಲದೆ ಕಾಡಿನಲ್ಲಿ ಒಂದು ಕ್ರೂರ ಮೃಗದಂತೆ ಜನಿಸುತ್ತೀಯ. ನಿನಗೆ ಸಮಾಜದಲ್ಲಿ ಜನರ ಮಧ್ಯೆ ಬಾಳುವ ಯೋಗ್ಯತೆ ಇಲ್ಲ, ನಿನಗೆ ಜ್ಞಾನವಿಲ್ಲ, ವಿದ್ಯೆ ಇಲ್ಲ ಎಂದು ಶಪಿಸಿದ. ಅದರ ನಂತರ ಆ ಹುಡುಗ ಮೃತಪಟ್ಟು ಮರುಜನ್ಮದಲ್ಲಿ ಒಂದು ಹುಲಿಯಂತೆ ಜನ್ಮ ಪಡೆದ.
ಒಂದು ದಿನ ಅವನ ತಂದೆ, ಅಂದರೆ ಆ ಬಡವ ಕಾಡಿನಲ್ಲಿ ಕಟ್ಟಿಗೆ ತರಲು ಹೊರಟಾಗ ಹಿಂದಿನ ಜನ್ಮದ ನೆನಪುಗಳಿದ್ದ ಆ ಹುಲಿ ತಂದೆಯ ಮೇಲಿನ ಕೋಪದಿಂದ ಅವನನ್ನು ಕೊಲ್ಲಬೇಕೆಂಬ ಆಕ್ರೋಶದಿಂದ ಅವನ ಮೈ ಮೇಲೆ ಹಾರಿ ಮೈ ತುಂಬ ಪರಚಿ ಗಾಯಗೊಳಿಸಿತು. ಆತ ನರಳುತ್ತಿದ್ದರೆ ನೋಡಿ ಸಂತೋಷ ಪಡುತ್ತಿತ್ತು. ಆ ಹುಲಿಯ ಕಣ್ಣುಗಳು ಅವನ ಮಗನ ಕಣ್ಣುಗಳನ್ನು ಹೋಲುತ್ತಿತ್ತು. ಹಾಗಾಗಿ ಆ ಬಡವ ಹೇಗೋ ಆ ಹುಲಿಯೇ ಹಿಂದಿನ ಜನ್ಮದಲ್ಲಿ ಅವನ ಮಗನಾಗಿದ್ದ ಎಂದು ತಿಳಿದುಕೊಂಡು, ನೀನು ಕ್ರೂರ ಮೃಗವಾಗಿರಲು ಕೂಡ ಲಾಯಕ್ಕಿಲ್ಲ, ನಿನಗೆ ಮನಸ್ಸಾಕ್ಷಿಯೇ ಇಲ್ಲ, ನೀನೊಂದು ಕಲ್ಲು ಬಂಡೆಯಾಗು, ಬಿಸಿಲಲ್ಲಿ ಒಣಗುತ್ತಾ ಮಳೆಯಲ್ಲಿ ನೆನೆಯುತ್ತಾ ಚಲನೆಯಿಲ್ಲದೆ ಬದುಕು ಎಂದು ಶಾಪವಿಟ್ಟ. ಆಗ ಹೆದರಿದ ಹುಲಿ ನನ್ನನ್ನು ಕ್ಷಮಿಸಿಯಪ್ಪ ಎಂದು ಬೇಲಾಡಿತು. ಎಷ್ಟಾದರೂ ಮಗನ ಮೇಲಿನ ಮಮಕಾರ ಸಾಯದೆ ಆ ಬಡವ, ಸರಿ ಹಾಗಾದರೆ ಮುಂದಿನ ಜನ್ಮದಲ್ಲಿ ನೀನೊಂದು ಅಳಿಲಾಗಿ ಜನಿಸುತ್ತೀಯ, ನೀನು ಯಾವಾಗ ಯಾವುದೇ ಲಾಭ ಕೋರದೆ ಇತರರಿಗೆ ಸಹಾಯ ಮಾಡುತ್ತೀಯೋ, ಸೇವೆ ಮಾಡುತ್ತೀಯೋ, ಆಗ ನಿನ್ನ ಹಿಂದಿನ ಜನ್ಮದ ಪಾಪಗಳೆಲ್ಲ ತೊಲಗಿ ಹೋಗಿ ಮತ್ತೆ ಮನುಷ್ಯನಂತೆ ಜನ್ಮ ಪಡೆಯುತ್ತೀಯ ಎಂದು ಹೇಳಿದ. ಆ ಹುಲಿ ಮುಂದಿನ ಜನ್ಮದಲ್ಲಿ ಅಳಿಲಿನಂತೆ ಜನಿಸಿತು. ಆ ರೀತಿ ಅಳಿಲಾಗಿ ಜನಿಸಿದಂತಹ ಹುಲಿಗೆ ಅದರ ಪಾಪ ತೊಳೆದುಕೊಳ್ಳುವಂತಹ ಅವಕಾಶ ಶ್ರೀರಾಮನ ಮುಖಾಂತರ ಸಿಕ್ಕಿತು. ಹಿಂದಿನ ಜನ್ಮದ ಪಾಪಗಳು ನಮಗೆ ಸಾಮಾನ್ಯವಾಗಿ ತಿಳಿಯುವುದಿಲ್ಲ, ಅಂತಹ ಜ್ಞಾನವು ನಮ್ಮಲ್ಲಿಲ್ಲ, ಆದರೆ ನಾವದನ್ನು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ನಾವು ಯಾವಾಗ ಯಾವುದೇ ಲಾಭ ಆಶಿಸದೆ ಇತರರಿಗೆ ನಮ್ಮ ಕೈಲಾದ ಸಹಾಯ ಮಾಡುತ್ತೇವೋ ಆಗ ನಮ್ಮ ಹಿಂದಿನ ಜನ್ಮದ ಪಾಪಗಳೆಲ್ಲ ತೊಳೆದು ಮುಕ್ತಿ ಲಭಿಸುತ್ತದೆ. ಅದೇ ರೀತಿ ಅಳಿಲು ಮರಿ ರಾಮಸೇತುವಿಗೆ ಸಹಕರಿಸುವ ಮೂಲಕ ಶ್ರೀರಾಮನ ಮೆಚ್ಚುಗೆ ಪಡೆದು ಪಾಪದಿಂದ ವಿಮುಕ್ತನಾಗಿ ಮುಂದಿನ ಜನ್ಮದಲ್ಲಿ ಉತ್ತಮವಾದ ಮನುಷ್ಯನಂತೆ ಜನ್ಮ ಪಡೆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಕೊಟ್ಟಿದ್ದು ನಮಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಾರಲ್ಲ, ಹಾಗೆ ನಾವು ಒಬ್ಬರಿಗೆ ನೋವು ಕೊಟ್ಟರೆ ನಮಗೂ ನೋವೇ ಸಿಗುತ್ತದೆ, ಆದರೆ ಸಹಾಯ ಮಾಡಿದರೆ ಪುಣ್ಯ ಲಭಿಸುತ್ತದೆ, ಹಿಂದಿನ ಜನ್ಮದ ಪಾಪಗಳು ಕೂಡ ಹೊರಟು ಹೋಗುತ್ತದೆ. ಪಾಪಗಳಿಂದ ವಿಮುಕ್ತಿ ಪಡೆದ ವ್ಯಕ್ತಿ ಉತ್ತಮವಾದ ಜನ್ಮ ಪಡೆಯುತ್ತಾನೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.